18 ತಿಂಗಳ ಬಳಿಕ ಮತ್ತೆ ಪಾಠಶಾಲೆ ಶುರುವಾಗಿದೆ. ಮೊದಲ ದಿನ ಶಾಲೆಗಳಿಗೆ ಆತಂಕದಲ್ಲೇ ಮಕ್ಕಳು ಬಂದರೂ ಭರ್ಜರಿ ಸ್ವಾಗತ ಸಿಕ್ತು. ಕೆಲವು ಮಕ್ಕಳಿಗೆ ಭರ್ಜರಿ ಉಡುಗೊರೆಯೂ ದೊರೆಯಿತು. ಆದರೂ ಮೊದಲ ದಿನ ಮಕ್ಕಳು ಬಂದಿದ್ದು ಬರೀ ಬೆರಳೆಣಿಕೆಯಷ್ಟು ಮಾತ್ರ. ಅಬ್ಬಬ್ಬಾ, 18 ತಿಂಗಳಾಗಿತ್ತು. 18 ತಿಂಗಳಿನಿಂದ ಮನೆಯಲ್ಲಿದ್ದು ಇದ್ದು ಬೋರ್ ಆಗಿದ್ದ ಮಕ್ಕಳು ಇವತ್ತು ಶಾಲೆಗೆ ತಮ್ಮುಖ ಮಾಡಿದ್ರು. ಕೆಲವರು ಕೊರೋನಾ ಭಯದಲ್ಲಿದ್ರೆ ಇನ್ನು ಕೆಲವರು ಶಾಲೆಗೆ ಬರ್ತಿದ್ದೀವಿ ಅನ್ನೋ ಖುಷಿಯಲ್ಲಿ ತೇಲಾಡ್ತಿದ್ರು. ಮಕ್ಕಳ ಮೊಗದಲ್ಲಿ ನಗು ತರಿಸಲು ಶಾಲೆಗಳಲ್ಲೂ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು. ಜಿಲ್ಲೆಯ ವಂಟಮುರಿ ಕಾಲೋನಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ತೆಂಗಿನ ಗರಿ ಕಟ್ಟಿ ಸಿಂಗಾರಗೊಳಿಸಿದ್ರು. ವಿಜಯಪುರ ಜಿಲ್ಲೆಯ ಜಯ ಕರ್ನಾಟಕ ಕಾಲೋನಿಯ ವಿಕಾಸ ಪ್ರೌಢಶಾಲೆ ಹಾಗೂ ಪಿಯು ಕಾಲೇಜಿನಲ್ಲಿ ರಂಗೋಲಿ ಹಾಕಿ ಬಲೂನುಗಳನ್ನು ಕಟ್ಟಿದ್ರು. ಶಾಲೆಗೆ ಬಂದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಆರತಿ ಎತ್ತಿ ಸ್ವಾಗತಿಸಿದ್ರು. ಹುಬ್ಬಳ್ಳಿಯ ಭಾವೋದ್ರಿಕ್ತ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಆರತಿ ಬೆಳಗಿ ಪೆನ್ ನೀಡಿ ಸ್ವಾಗತ ಮಾಡಲಾಯಿತು. ಗದಗ ನಗರದ ತೋಂಟದಾರ್ಯ ಮಠದ ಶಾಲೆಯಲ್ಲೂ ತೋರಣ ತೆಂಗಿನ ಗರಿ ಕಟ್ಟಿದ್ರು. ಕಲಬುರಗಿ ಜಿಲ್ಲೆಯ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲೂ ಹಬ್ಬದ ವಾತಾವರಣ ಇತ್ತು. ದಾವಣಗೆರೆಯಲ್ಲಿ ಶಾಲೆಗೆ ಬಂದ ಮಕ್ಕಳಿಗೆ ಸ್ವೀಟ್ ನೋಟ್ಬುಕ್ ನೀಡಿ ಶಿಕ್ಷಕರು ವಿನೂತನವಾಗಿ ಸ್ವಾಗತಿಸಿದರು. ಶಿವಮೊಗ್ಗದ ಸಚಿವ ಈಶ್ವರಪ್ಪ ಮತ್ತು ಶಿಕ್ಷಕರು ಹೂ ನೀಡಿ ವಿದ್ಯಾರ್ಥಿಗಳನ್ನು ಸ್ವಾಗತಿಸಿದರು. ಬೆಂಗಳೂರಿನ ಮೂಡಲಪಾಳ್ಯದ ಬಿಬಿಎಂಪಿ ಶಾಲೆಗೆ ಸಚಿವ ಸೋಮಣ್ಣ ಸಂಸದ ತೇಜಸ್ವಿ ಸೂರ್ಯ ಭೇಟಿ ನೀಡಿದರು. ಮಕ್ಕಳಿಗೆ ಗುಲಾಬಿ ಹೂ ಕೊಟ್ಟು ಆತ್ಮಸ್ಥೈರ್ಯ ತುಂಬಿದರು. ಬೆಂಗಳೂರಿನ ಮಲ್ಲೇಶ್ವರಂನ ಸರ್ಕಾರಿ ಕಾಲೇಜ್ ನಿರ್ಮಲಾ ರಾಣಿ ಶಾಲೆಗೆ ಸಿಎಂ ಬೊಮ್ಮಾಯಿ, ಶಿಕ್ಷಣ ಸಚಿವ ಬಿಸಿ ನಾಗೇಶ್, ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ್ ಭೇಟಿ ನೀಡಿದರು. ಮಕ್ಕಳಿಗೆ ಸಿಎಂ ಟ್ಯಾಬ್ಗಳನ್ನು ಗಿಫ್ಟ್ ಕೊಟ್ಟರು. ಮಕ್ಕಳಿಗೆ ಕಿವಿ ಮಾತನ್ನು ಹೇಳಿದರು. ಬಹಳ ಸಂತೋಷ ಸಂಭ್ರಮದ ಆಚರಣೆ ಎಲ್ಲ ಜಿಲ್ಲೆಗಳಲ್ಲಿದೆ. ಮಕ್ಕಳು ಸಂತೋಷವಾಗಿದ್ದಾರೆ. ಟೀಚರ್ಸ್ ಮತ್ತು ಪ್ರಿನ್ಸಿಪಲ್ ಕೂಡ ಅಷ್ಟೇ ಒಂದು ಕರ್ತವ್ಯದಿಂದ ಕೆಲಸ ಮಾಡ್ತಾ ಇದ್ದಾರೆ. ಎಜುಕೇಷನ್ ಡಿಪಾರ್ಟ್ಮೆಂಟ್ ಒಳ್ಳೆ ಕೆಲಸ ಮಾಡ್ತಾ ಇದೆ. ನನಗೆ ಬಹಳ ಸಂತೋಷ ಆಗಿದೆ. ನಾನಾಗಲೇ ಹೇಳಿದೆ, ಇದೊಂದು ಮಕ್ಕಳಿಗೆ ಸ್ವತಂತ್ರ ಸಿಕ್ಕಿರುವಂತ ಒಂದು ಕೋವಿಡ್ ನಿಂದ ಸ್ವತಂತ್ರ ಸಿಕ್ಕಿರುವಂತ ದಿನ ಅಂತ ನಾನು ಬಣ್ಣನೆ ಮಾಡಿದ್ದೇನೆ. ಬಂದಿರುವಂತ ಮಕ್ಕಳನ್ನ ಮಾತಾಡಿಸಿದ್ರೆ ಅವರ ಸಂತೋಷಕ್ಕೆ ಲಿಮಿಟೇ ಇಲ್ಲ, ಅಷ್ಟು ಸಂತೋಷ ಪಡ್ತಿದೆ. ಒಂದು ವರ್ಷದಿಂದ ಫ್ರೆಂಡ್ಸ್ಗಳನ್ನ ನೋಡಿತ್ತಿಲ್ಲ, ಮಾತಾಡಿತ್ತಿಲ್ಲ, ಟೀಚರ್ಸ್ನ ನೋಡಿತ್ತಿಲ್ಲ. ಈ ಥರದ ಅನೇಕ ಅವರ ಮಾನಸಿಕ ಹಿಂಸೆಗಳಿಗೆ ಇವತ್ತೊಂದು ಅಂತ್ಯ ಮುಟ್ಟಿದೆ. ಯಾದಗಿರಿಯ ಎಡ್ಡಹಳ್ಳಿಯಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ. ವಿದ್ಯಾರ್ಥಿಗಳಿಗೆ ಸರ್ಕಾರಿ ಬಸ್ ಉಚಿತ ಅಂತ ಸರ್ಕಾರನೇ ಹೇಳಿದ್ರು. ಕಂಡಕ್ಟರ್ ಡ್ರೈವರ್ ದಿಮಾಕಿನಿಂದ ಹೋದ್ರು. ಮಕ್ಕಳು 2.5 ಕಿಲೋಮೀಟರ್ ನಡ್ಕೊಂಡು ಬಂದ್ರು. ಇದನ್ನ ಬಿಟ್ರೆ ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಕೊಡಗಿನಲ್ಲಿ ಕೊರೋನಾ ಹೆಚ್ಚಾಗಿರುವುದರಿಂದ ಶಾಲೆಗಳು ಶುರುವಾಗಿಲ್ಲ. ಹಾಸನದಲ್ಲಿ ಪಿಯು ಕ್ಲಾಸ್ಗಳು ಮಾತ್ರ ಶುರುವಾಗಿದೆ. ಉಡುಪಿಯಲ್ಲಿ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಶಾಲೆ ಆರಂಭಕ್ಕೆ ಜಿಲ್ಲಾಡಳಿತ ತಯಾರಿ ಮಾಡುತ್ತಿದ್ದು ಪಾಸಿಟಿವಿಟಿ ದರ ಕಡಿಮೆ ಮಾಡಲು ಮತ್ತಷ್ಟು ಕಠಿಣ ರೂಲ್ಸ್ ಜಾರಿ ಮಾಡಿದೆ. ಮಾಸ್ಕ್ ಹಾಕದಿದ್ರೆ ಇನ್ನು ಮುಂದೆ ಉಡುಪಿಯಲ್ಲಿ ಕೊರೋನಾ ಟೆಸ್ಟ್ ಮಾಡಲು ಆದೇಶಿಸಿದ್ದಾರೆ. ಮಾಸ್ಕ್ಗಳನ್ನು ಹಾಕುವಂತದ್ದು ಬಹಳಷ್ಟು ಕಡೆ ನಿರ್ಲಕ್ಷ್ಯ ತೋರಿಸೋದು ಕಂಡುಬರ್ತಾ ಇದೆ. ಆದ್ರಿಂದ ಈಗಾಗಲೇ ಯಾರು ಮಾಸ್ಕ್ ಹಾಕದೆ ಓಡಾಡ್ತಾರೆ ಅಂತವರಿಗೆ ಕೋವಿಡ್ ಟೆಸ್ಟ್ ಅನ್ನು ಕಂಪಲ್ಸರಿ ಮಾಡಬೇಕು ಅಂತ ನಾವು ಎಕ್ಸ್ಪರ್ಟ್ ಕಮಿಟಿಯಲ್ಲಿ ಡಿಸಿಷನ್ ತೆಗೆದುಕೊಂಡು ಒಂದು ಆದೇಶವನ್ನು ಇಶ್ಯೂ ಮಾಡಿದ್ದೇವೆ. ಬೆಂಗಳೂರಲ್ಲಿ ಪದ್ಮನಾಭನಗರದ ಕೆಲ ಶಾಲೆಗಳು ಓಪನ್ ಆಗಿಲ್ಲ. ಪ್ರಾರ್ಥನಾ ಸ್ಕೂಲ್, ಸ್ಟೆಲ್ಲಾ ಮೇರಿಸ್ ಸ್ಕೂಲ್, ಚೈತನ್ಯ ಪಬ್ಲಿಕ್ ಸ್ಕೂಲ್ ಸೇರಿದಂತೆ ಹಲವು ಶಾಲೆ ಶುರುವಾಗಿಲ್ಲ. ಕೊಡಗಿನಲ್ಲಿ ಪ್ರವಾಸೋದ್ಯಮಕ್ಕೆ ಸಂಪೂರ್ಣ ಅನುಮತಿ ಕೇಳ್ತಿದ್ರೆ ಪೋಷಕರು ಮೊದಲು ಶಾಲೆಗಳನ್ನು ಶುರು ಮಾಡಿ ಆಮೇಲೆ ಟೂರಿಸಂ ಬಗ್ಗೆ ಯೋಚನೆ ಮಾಡಿ ಅಂತಿದ್ದಾರೆ. ಅದೇನೇ ಇರಲಿ, ಶಾಲೆಗಳಂತೂ ಶುರುವಾಗಿದೆ. ಅರ್ಧಕರ್ಧ ಮಕ್ಕಳು ಮನೆ ಬಿಟ್ಟು ಶಾಲೆ ಕಡೆ ಮುಖ ಮಾಡಿದ್ದಾರೆ. ಮತ್ಯಾವತ್ತೂ ಹೆಮ್ಮಾರಿ ಕಾಟಕ್ಕೆ ಶಾಲೆಗಳು ಬಂದ್ ಆಗದಿದ್ರೆ ಅಷ್ಟೇ ಸಾಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅಕ್ಟೋಬರ್ ವೇಳೆಗೆ ಮೂರನೇ ಅಲೆ ಬರುವ ಸಾಧ್ಯತೆ ಇದೆ. ಈಗಿನಿಂದಲೇ ಮಕ್ಕಳ ವಿಶೇಷ ವಾರ್ಡ್ಗಳು, ವೈದ್ಯರು, ಸಿಬ್ಬಂದಿ, ವೆಂಟಿಲೇಟರ್, ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನ ಮಾಡಿಕೊಳ್ಳಿ ಅಂತ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಸಂಸ್ಥೆ ಎಚ್ಚರಿಕೆ ಕೊಟ್ಟಿದೆ. ಎಲ್ಲಾ ರಾಜ್ಯಗಳು ಮಕ್ಕಳ ಚಿಕಿತ್ಸೆ ಬಗ್ಗೆ ಅಲರ್ಟ್ ಆಗಿರಬೇಕು. ಶಾಲಾ ಕಾಲೇಜುಗಳು ಆರಂಭ ಆಗಿದ್ದು ಕೊರೋನಾ ಮಾರ್ಗಸೂಚಿ ತಪ್ಪದೆ ಪಾಲನೆ ಮಾಡಿ ಅಂತಾನೂ ಎಚ್ಚರಿಕೆಯ ಜೊತೆ ಸಲಹೆಯನ್ನು ಕೊಟ್ಟಿದೆ.
ಮಕ್ಕಳ ವಿಶೇಷ ವಾರ್ಡ್ಗಳನ್ನು ಸಿದ್ಧ ಮಾಡ್ಕೊಳ್ಳಿ ಅಂತ ಹೇಳಿ ಎನ್ಐಡಿಎಂ ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ದು ವೈದ್ಯರು ವೆಂಟಿಲೇಟರ್ ಆಂಬ್ಯುಲೆನ್ಸ್ಗೆ ಯಾವುದೇ ರೀತಿಯಂತಹ ತೊಂದರೆ ಆಗಬಾರದು ಎಲ್ಲಾ ರಾಜ್ಯಗಳು ಚಿಕಿತ್ಸೆಗೆ ಅಲರ್ಟ್ ಆಗಿರಬೇಕು ಶಾಲಾ ಕಾಲೇಜುಗಳು ಆರಂಭ ಆಗಿರೋದ್ರಿಂದ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಹೊರಗಡೆ ಓಡಾಡುವವರು ಕೂಡ ಈ ಸಂದರ್ಭದಲ್ಲಿ ಅಲರ್ಟ್ ಆಗಿರಬೇಕಾಗುತ್ತೆ ಅಂತ ಹೇಳಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಸಂಸ್ಥೆ ಎಚ್ಚರಿಕೆಯನ್ನ ನೀಡಿದೆ ದೇಶದಲ್ಲಿ ಪ್ರಥಮ ಬಾರಿಗೆ ರಾಜ್ಯದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಜಾರಿಗೆ ಬಂದಿದೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ದೆಹಲಿಯಿಂದಲೇ ವರ್ಚುವಲ್ ಮೂಲಕ ಕೇಂದ್ರದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಚಾಲನೆ ಕೊಟ್ಟರು ವಿದ್ಯಾರ್ಥಿಗಳ ದಾಖಲಾತಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಚಾಲನೆ ನೀಡಿದರು ಶಿಕ್ಷಣ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವ ಕರ್ನಾಟಕದಲ್ಲಿ ಹೊಸ ಮನ್ವಂತರ ಆರಂಭವಾಗಿದೆ ಅಂತ ಧರ್ಮೇಂದ್ರ ಪ್ರಧಾನ್ ಹೇಳಿದ್ರೆ ಅಕ್ಟೋಬರ್ 1 ರಿಂದ ಮೊದಲ ವರ್ಷದ ತರಗತಿಗಳು ಆರಂಭವಾಗಲಿದೆ ಮೊದಲ ವರ್ಷದ ಪದವಿಗೆ ದಾಖಲಾಗುವ ಎಲ್ಲಾ ವಿದ್ಯಾರ್ಥಿಗಳಿಗೂ ಸರ್ಕಾರದ ವತಿಯಿಂದ ಉಚಿತವಾಗಿ ಟ್ಯಾಬ್ ಮತ್ತು ಪಿಸಿ ವಿತರಿಸ್ತೀವಿ ಅಂತ ಘೋಷಿಸಿದರು ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ಶಿಕ್ಷಣ ನೀತಿ ವಿಷಯದಲ್ಲಿ ಯಾವುದೇ ಡೌಟ್ ಇದ್ರೂ ಬಗೆಹರಿಸಿಕೊಳ್ಳುವುದಕ್ಕೆ ವೆಬ್ಸೈಟ್ ಮತ್ತು ಸಹಾಯವಾಣಿಯನ್ನು ಸರ್ಕಾರ ರೂಪಿಸಿದೆ ನಾವು ಆಗಸ್ಟ್ 15ಕ್ಕೆ ಇಂಡಿಪೆಂಡೆನ್ಸ್ ಡೇ ಮಾಡಿದ್ವಿ ಆದರೆ ಇವತ್ತು ನಮಗೆ ಇವತ್ತು ನಿಜವಾದಂತ ಒಂದು ಸ್ವಾತಂತ್ರ್ಯ ಸಿಕ್ಕಿದೆ ಟುಡೇ ಇಸ್ ಅವರ್ ಲಿಬರೇಷನ್ ಡೇ ಅಂಡ್ ಲಿಬರೇಷನ್ ಡೇ ಅಂತಂದ್ರೆ ಕೇವಲ ಇವತ್ತಿಗಲ್ಲ ಮುಂದಿನ ಜನಾಂಗಕ್ಕೆ ಇದೊಂದು ಲಿಬರೇಷನ್ ಡೇ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ ಇದು ಯಶಸ್ವಿ ಆದರೆ ಯಾವ ರೀತಿ ಸೆಪ್ಟೆಂಬರ್ 5ನೇ ತಾರೀಕು ನಾವು ಟೀಚರ್ಸ್ ಡೇ ಮಾಡ್ತೇವೋ 23 ಆಗಸ್ಟು ಎಜುಕೇಷನ್ ಡೇ ಆಗಿ ಬರುವಂಥ ದಿನಗಳಲ್ಲಿ ಸೆಲೆಬ್ರೇಷನ್ ಆಗುತ್ತೆ ಅಂತ ನನ್ನ ಭಾವನೆ ತಾಲಿಬಾನಿಗಳ ನರಕ ಕೂಪದಿಂದ ಮತ್ತಷ್ಟು ಭಾರತೀಯರು ಇವತ್ತು ವಾಪಸ್ಸಾಗಿದ್ದಾರೆ ನಿನ್ನೆ ಮೊನ್ನೆ ಬಂದಿದ್ದ ಕನ್ನಡಿಗರು ಇವತ್ತು ಮನೆ ಸೇರಿದ್ದಾರೆ ಆದರೆ ತಾಲಿಬಾನ್ನಲ್ಲಿ ಮಾತ್ರ ಉಗ್ರರ ಅಟ್ಟಹಾಸ ನಿಂತಿಲ್ಲ ಮಕ್ಕಳಿಗೆ ಬೀದಿಗೆ ಬಿದ್ದವರಿಗೆ ಬಂದ ಆಹಾರ ನೀರು ಔಷಧಿ ಎಲ್ಲವನ್ನ ವಶಕ್ಕೆ ಪಡೆದು ಜನರಿಗೆ ನರಕ ತೋರಿಸುತ್ತಿದ್ದಾರೆ ಅಫ್ಘಾನ್ನಿಂದ ಬಂದ 7 ಕನ್ನಡಿಗರು ಸೇಫ್ ದೆಹಲಿಯಿಂದ ಕರ್ನಾಟಕಕ್ಕೆ ವಾಪಸ್ ಅಫ್ಘಾನಿಸ್ತಾನದಲ್ಲಿ ಸಿಲುಕಿದ್ದ ಕನ್ನಡಿಗರು ರಾಜ್ಯಕ್ಕೆ ವಾಪಸ್ ಆಗ್ತಿದ್ದಾರೆ ದಕ್ಷಿಣ ಕನ್ನಡ ಮೂಲದ ಆನಂದ್ ಪ್ರಸಾದ್ ಸೇರಿ 4 ದೆಹಲಿಯಿಂದ ವಾಪಸ್ ಆಗಿದ್ದಾರೆ ಅಫ್ಘಾನಿಸ್ತಾನದಿಂದ ಬಂದು ದೆಹಲಿಯಲ್ಲಿದ್ದ ಕನ್ನಡಿಗರಿಗೆ ಕೋವಿಡ್ ಟೆಸ್ಟ್ ನೆಗೆಟಿವ್ ಬರ್ತಿದ್ದಂತೆ ತವರು ಜಿಲ್ಲೆಗೆ ಕಳುಹಿಸಿಕೊಟ್ರು ದಕ್ಷಿಣ ಕನ್ನಡದ ಕೊಲ್ಯದ ಕಣ್ಣೀರ್ ತೋಟದ ಮನೆಗೆ ಆನಂದ್ ಪ್ರಸಾದ್ ಬರ್ತಿದ್ದಂತೆ ಕುಟುಂಬದವರಲ್ಲಿ ಸಂತಸವೋ ಸಂತಸ ಸಿಚುಯೇಷನ್ ಕ್ರಿಟಿಕಲ್ ಎಲ್ಲರೂ ಮನೆಗೆ ಹೋಗ್ಲಿಕ್ಕೆ ನೋಡ್ತಾ ಇದ್ರು ಎಲ್ಲರೂ ಬೇಸ್ನಲ್ಲಿದ್ದವರು ಎಲ್ಲರೂ ಇವ್ಯಾಕ್ಯುಯೇಷನ್ ಫ್ಲೈಟ್ ಯಾವಾಗ ಬರ್ತದೆ ಯಾವಾಗ ಹೋಗ್ತದೆ ಅಂತ ಹೇಳಿ ಯಾವಾಗ ಏನು ಬೇಕಾದರೂ ಆಗ್ಬೋದು ಅಂತ ಒಂದು ಪರಿಸ್ಥಿತಿ ಇತ್ತು ತಾಲಿಬಾನಿಗಳು ಹಾಗೆ ಪೀಸ್ ಅಗ್ರಿಮೆಂಟ್ ಎಲ್ಲ ಮಾಡಿ ಈಗ ಟೇಕ್ ಓವರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ನಮ್ಮ ಕಂಪನಿ ಎಲ್ಲ ಹೇಳಿದೆ ನಮಗೆ ಎನಿ ಟೈಮ್ ಯು ನೀಡ್ ಟು ಬಿ ಇವ್ಯಾಕ್ಯುಯೇಟೆಡ್ ಕರ್ಕೆ ಹಾಗೆ ಅದಕ್ಕೆಲ್ಲ ನಾವು ಪ್ರಿಪ್ರೇಷನ್ ಮಾಡಿದ್ದೆವು ಅಲ್ಲಿರಬೇಕಾದ್ರೆ ತುಂಬ ಟೆನ್ಷನಲ್ಲಿ ಇದ್ವಿ ಎಲ್ಲರೂ ಮೊಬೈಲ್ ಟಿವಿ ಎಲ್ಲ ನ್ಯೂಸ್ ಎಲ್ಲ ನೋಡ್ತಾ ಇದ್ವಿ ಗಡಿ ಗಡಿ ಈಗ ಇವತ್ತು ಕತಾರಿಗೆ ಮತ್ತೆ ಬಂದರು ಆಗ ಸ್ವಲ್ಪ ಸಮಾಧಾನ ಆಯಿತು ಮತ್ತು ಇವತ್ತು ಮೊನ್ನೆ ನಿನ್ನೆ ಡೆಲ್ಲಿ ಮುಟ್ಟುವಾಗ ಆಯಿತು ಇಂಡಿಯಾಗಾದರೂ ಮುಟ್ಟಿದ್ರೆ ಅಂತ ಸಮಾಧಾನ ಆಯಿತು ಇವತ್ತು ಮನೆಗೆ ಬರುವಾಗ ತುಂಬ ಖುಷಿಯಾಯಿತು ಕಾಬೂಲ್ನಿಂದ ಇವತ್ತು 146 ಭಾರತೀಯರ ಏರ್ಲಿಫ್ಟ್ ಇಬ್ಬರು ಕನ್ನಡಿಗರು ವಾಪಸ್ಸಾಗುವ ನಿರೀಕ್ಷೆ ಇಬ್ಬರು ಪಾದ್ರಿಗಳು ಮಾತ್ರ ಇನ್ನೂ ಕಾಬೂಲ್ ಏರ್ಪೋರ್ಟ್ನಲ್ಲೇ ಇದ್ದಾರೆ ಫಾದರ್ ರಾಬರ್ಟ್ ಕ್ಲೀವ್ ಜೆರೋನಾ ಸಿಕ್ವೇರಾ ಕೂಡ ಸೇಫ್ ಆಗಿದ್ದು ಇವತ್ತು ಅಥವಾ ನಾಳೆ ದೆಹಲಿಗೆ ಬರುವ ನಿರೀಕ್ಷೆ ಇದೆ ಇವತ್ತು ಕಾಬೂಲ್ನಿಂದ ಮತ್ತೊಂದು ಭಾರತೀಯ ವಿಮಾನದಲ್ಲಿ 145 ಭಾರತೀಯರು ದೆಹಲಿಗೆ ಬರ್ತಿದ್ದಾರೆ ಇದೇ ವಿಮಾನದಲ್ಲಿ ಫಾದರ್ ರಾಬರ್ಟ್ ಕ್ಲೀವ್ ಜೆರೋನಾ ಸಿಕ್ವೇರಾ ವಾಪಸ್ಸಾಗುವ ಸಾಧ್ಯತೆ ಇದೆ ಕನ್ನಡಿಗರ ರಕ್ಷಣೆಗೆ ಸರ್ಕಾರ ಎಲ್ಲ ಪ್ರಯತ್ನವನ್ನ ಮಾಡ್ತಾ ಇದೆ ಅಧಿಕೃತವಾಗಿ ಇರೋರನ್ನ ತರೋದಕ್ಕೆ ಈಗಾಗಲೇ ಭಾರತ ಸರ್ಕಾರ ಮಾಡಿದೆ ಇನ್ನು ಕೆಲವು ರಿಮೋಟ್ ಪ್ಲೇಸಲ್ಲಿ ಇರುವಂಥವ್ರು ಕೆಲಸಕ್ಕೆ ಹೋದವರು ಅವ್ರ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದೇವೆ ನಿಖರವಾದಂಥ ಸಂಖ್ಯೆ ಸಿಕ್ಕ ಮೇಲೆ ಎಲ್ಲರನ್ನೂ ತರೋದಕ್ಕೆ ನಾವು ಕ್ರಮಗಳಂತೆ ಇವತ್ತು ಆ ಸಹೋದರ ಇವತ್ತು ತಮ್ಮ ಮನೆಗೆ ಬಂದು ಸುರಕ್ಷಿತವಾಗಿ ಮುಟ್ಟಿದ್ದಾರೆ ನಮ್ಮ ಕೇಂದ್ರ ರಾಯಭಾರಿಯು ಕೇಂದ್ರ ಸರ್ಕಾರ ಕೂಡ ನನ್ನ ವಿಶೇಷ ಕೃತಜ್ಞತೆ ಸಲ್ಲಿಸ್ತೇನೆ ಇನ್ನು ಸರ್ಕಾರ ಬಹುಶಃ ಯಾರೆಲ್ಲ ಇವತ್ತು ಈ ಹಂತದಲ್ಲಿ ಬೇರೆ ಬೇರೆ ಕಡೆ ಇದ್ದಾರೆ ಅದು ಗುರುತಿಸಿಕೊಂಡು ಅವರ ಮನೆಗೆ ಮುಟ್ಟಿಸಲಿಕ್ಕೆ ತಮ್ಮ ಎಲ್ಲ ತಮ್ಮ ಕೆಲಸವನ್ನು ಇನ್ನಷ್ಟು ಚುರುಕುಗೊಳಿಸಬೇಕನ್ನು ನಾನು ಇವತ್ತು ಕೇಳಲಿಕ್ಕೆ ಬಯಸ್ತೇನೆ ಅನ್ನ ನೀರು ಔಷಧಿ ಕಸಿದುಕೊಂಡ ಉಗ್ರರು ಅಫ್ಘಾನ್ ಜನರಿಗೆ ನಿತ್ಯವೂ ನರಕಯಾತನೆ
ಅಫ್ಘಾನಿಸ್ತಾನದಲ್ಲಿ ಅಂದಾಜು 1.5 ಕೋಟಿ ಜನ 22 ಲಕ್ಷಕ್ಕೂ ಹೆಚ್ಚು ಮಕ್ಕಳು ಒಪ್ಪತ್ತಿನ ಊಟಕ್ಕೆ ಪರದಾಡುವ ಕೆಟ್ಟ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ. ನರ್ಸ್ಗಳು ವೈದ್ಯರು ಉಗ್ರರಿಗೆ ಹೆದರಿ ದೇಶ ಬಿಡ್ತಿದ್ದಾರೆ. ಇಂತಹ ಹೊತ್ತಲ್ಲಿ ವಿಶ್ವಸಂಸ್ಥೆ ಕಾಬೂಲ್ ವಿಮಾನ ನಿಲ್ದಾಣಕ್ಕೆ 500 ಟನ್ ಔಷಧಿ, ಅಗತ್ಯ ವಸ್ತುಗಳು, ಅಪೌಷ್ಟಿಕತೆ ನಿವಾರಣೆ ಕಿಟ್ ಸೇರಿದಂತೆ ವೈದ್ಯಕೀಯ ಸಾಮಗ್ರಿಗಳನ್ನು ಕಳುಹಿಸಿಕೊಟ್ಟಿದೆ. ಆದರೆ ಕಾಬೂಲ್ ವಿಮಾನ ನಿಲ್ದಾಣದಲ್ಲಿ ಎಲ್ಲವನ್ನು ತಾಲಿಬಾನಿ ಉಗ್ರರು ವಶಕ್ಕೆ ಪಡೆದಿದ್ದಾರೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಕಳವಳ ವ್ಯಕ್ತಪಡಿಸಿದೆ. ಅಫ್ಘಾನ್ ಜೊತೆ ಭಾರತದ ವ್ಯವಹಾರ ಏನಾಗುತ್ತೆ? ಆಗಸ್ಟ್ 26ಕ್ಕೆ ಸರ್ವಪಕ್ಷ ಸಭೆಯಲ್ಲಿ ತೀರ್ಮಾನ. ನೆರೆಯ ಅಫ್ಘಾನಿಸ್ತಾನದಲ್ಲಿ ಆಗ್ತಿರೋ ಬೆಳವಣಿಗೆಗಳು, ಅಫ್ಘಾನ್ ನಾಗರಿಕರ ರಕ್ಷಣೆ, ತಾಲಿಬಾನಿ ಸರ್ಕಾರ ರಚನೆ ಆದ್ಮೇಲೆ ಭಾರತದ ವ್ಯಾಪಾರ ವಹಿವಾಟುಗಳ ಬಗ್ಗೆ ಗಂಭೀರ ಚರ್ಚೆ ಆಗಬೇಕಿದೆ. ಹೀಗಾಗಿ ಪ್ರಧಾನಿ ಮೋದಿ ಸೂಚನೆಯಂತೆ ಆಗಸ್ಟ್ 26ಕ್ಕೆ ಸರ್ವಪಕ್ಷ ಸಭೆ ಕರೆದಿದ್ದಾರೆ. ವಿದೇಶಾಂಗ ಸಚಿವ ಜೈಶಂಕರ್, ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಭಾರತದ ನಿಲುವುಗಳ ಬಗ್ಗೆ ಚರ್ಚೆಯಾಗಲಿದೆ. ಸೆಪ್ಟೆಂಬರ್ ಮೊದಲ ವಾರದಲ್ಲಿ ತಾಲಿಬಾನ್ ಸರ್ಕಾರ ಆಗಸ್ಟ್ 31ರೊಳಗೆ ಅಫ್ಘಾನಿಸ್ತಾನವನ್ನು ಸಂಪೂರ್ಣವಾಗಿ ಬಿಟ್ಟು ಬರುವಂತೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಆದೇಶ ಕೊಟ್ಟಿದ್ದಾರೆ. ಈಗ ಅಮೆರಿಕ ಪಡೆಗಳು ಅಫ್ಘಾನ್ ದೇಶ ತೊರೀತಾ ಇವೆ. ಅಮೆರಿಕ ಸೇನೆ ಅಫ್ಘಾನ್ ದೇಶ ಬಿಟ್ಟ ಮೇಲೆ ನಾವು ಸರ್ಕಾರ ರಚಿಸ್ತೀವಿ ಅಂತ ತಾಲಿಬಾನಿಗಳು ಹೇಳಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಅಫ್ಘಾನಿಸ್ತಾನ ಭೂಲೋಕದ ನರಕವಾಗಿದೆ. ಉಗ್ರರ ಅಟ್ಟಹಾಸದಲ್ಲಿ 4 ಕೋಟಿ ಅಫ್ಘಾನರು ಪ್ರತಿದಿನ ನರಕ ಯಾತನೆ ಅನುಭವಿಸುತ್ತಿದ್ದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಈ ರಕ್ತ ಚರಿತ್ರೆ ಅನ್ನೋದು ಯಾರಿಗೂ ಗೊತ್ತಾಗ್ತಿಲ್ಲ. ಬ್ಯೂರೋ ರಿಪೋರ್ಟ್, News 18 ಕನ್ನಡ. ಅಗ್ರ ರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ. ಅಗ್ರ ರಾಷ್ಟ್ರೀಯ ವಾರ್ತೆಗೆ ಮತ್ತೆ ಸ್ವಾಗತ. ಬೆಂಗಳೂರಲ್ಲಿ ಇವತ್ತು ಕಂಡು ಕೇಳರಿಯದಂತಹ ಅನಾಹುತ ನಡೆದು ಹೋಗಿತ್ತು. ಫುಡ್ ಫ್ಯಾಕ್ಟರಿ ಒಂದರ ಬಾಯ್ಲರ್ ಬ್ಲಾಸ್ಟ್ ಆಗಿ ಇಡೀ ಬಿಲ್ಡಿಂಗ್ಗೆ ಹೊತ್ತಿ ಉರಿದು ಹೋಗಿತ್ತು. ಮದುವೆ ಆಗಬೇಕಾಗಿದ್ದ ಇಬ್ಬರು ಕಾರ್ಮಿಕರು ಸುಟ್ಟು ಕರಕಲಾದರೆ 3 ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾರೆ. ಹೊತ್ತಿ ಉರಿಯುತ್ತಿರುವ ಬೆಂಕಿ, ಸುಟ್ಟು ಕರಕಲಾಗಿರೋ ಫ್ಯಾಕ್ಟರಿ, ಬೆಂಕಿಯ ಮಧ್ಯೆ ಸಜೀವ ದಹನವಾಗಿ ಬಿದ್ದಿರೋ ಕಾರ್ಮಿಕ. ಫ್ಯಾಕ್ಟರಿ ಹೊರಗೆ ಅಯ್ಯೋ ಎತ್ಕೊಳ್ರಪ್ಪ, ಇನ್ನೂ ಉಸಿರಾಡ್ತಾವನೆ, ಆಂಬ್ಯುಲೆನ್ಸ್ ಕರೀರಿ ಅಂತ ಕಿರುಚಾಡ್ತಿರೋ ಜನ. ಬೆಂಕಿಯ ಕೆನ್ನಾಲಿಗೆ ಅರ್ಧಂಬರ್ಧ ಸುಟ್ಟು ಕರಕಲಾಗಿರೋ ಮಹಿಳೆಗೆ ಆರೈಕೆ ಮಾಡ್ತಿರೋ ಜನ, ಆಸ್ಪತ್ರೆಗೆ ಸೇರಿಸೋಕೆ ಒದ್ದಾಡ್ತಿರೋ ಜನ. ಸಣ್ಣ ಕಿಡಿಬಿದ್ರೆ ಸಾಕು ಉರಿ ತಡೆಯೋಕ್ಕಾಗಲ್ಲ. ಅಂಥದ್ರಲ್ಲಿ ಬೆಂಕಿಯ ಕೆನ್ನಾಲಿಗೆಯಲ್ಲಿ ಸಜೀವ ದಹನವಾದ ಈ ಘನಘೋರ ದೃಶ್ಯಕ್ಕೆ ಕಾರಣ ಬಾಯ್ಲರ್ ಸ್ಫೋಟ. ಬೆಂಗಳೂರಿನ ಮಾಗಡಿ ರಸ್ತೆಯ ಅಂಜನ್ ಥಿಯೇಟರ್ ಹಿಂಭಾಗದಲ್ಲಿರೋ MM ಫುಡ್ ಫ್ಯಾಕ್ಟರಿಯಲ್ಲಿ ಇವತ್ತು ಈ ಕೆಟ್ಟ ಘಟನೆ ನಡೆದು ಹೋಗಿದೆ. ಮದುವೆಗೂ ಮುನ್ನ ಮಸಣ ಸೇರಿದ ನತದೃಷ್ಟರು, ಸಾವು ಬದುಕಿನ ಮಧ್ಯೆ 3 ಕಾರ್ಮಿಕರು. ಮಧ್ಯಾಹ್ನ 1:50 ಸಮಯ ಇದ್ದಕ್ಕಿದ್ದಂತೆ ಬೇಕರಿ ಫುಡ್ ತಯಾರಿಸುತ್ತಿದ್ದ MM ಫುಡ್ ಫ್ಯಾಕ್ಟರಿಯಲ್ಲಿ ಬಾಯ್ಲರ್ ಸ್ಫೋಟವಾಯಿತು. ನೋಡುತ್ತಿದ್ದಂತೆ ಇಡೀ ಫ್ಯಾಕ್ಟರಿಯೇ ಹೊತ್ತಿ ಉರಿಯಿತು. ಘಟನೆಯಲ್ಲಿ ಮೌನೀಶ್ ಹಾಗೂ 21 ವರ್ಷದ ಸೌರವ್ ಅನ್ನೋ ಬಿಹಾರ ಮೂಲದ ಇಬ್ಬರು ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಮುಂದಿನ ವರ್ಷ ಮಾರ್ಚ್ನಲ್ಲಿ ಇಬ್ಬರದ್ದು ಮದುವೆ ನಿಶ್ಚಯ ಆಗಿತ್ತು, ಆದ್ರೀಗ ಸಾವಿನ ಮನೆ ಸೇರಿದ್ದಾರೆ. ಇನ್ನು ಘಟನೆಯಲ್ಲಿ ಧನಲಕ್ಷ್ಮಿ ಮತ್ತು ಶಾಂತಿ ಅನ್ನೋ ಇಬ್ಬರು ಮಹಿಳೆಯರು ಹಾಗೂ ಫ್ಯಾಕ್ಟರಿ ನಿರ್ವಹಿಸುತ್ತಿದ್ದ 35 ವರ್ಷದ ಸಚಿನ್ ದೇಹ ಶೇಕಡ 45ರಷ್ಟು ಸುಟ್ಟು ಹೋಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ 3 ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾರೆ. ಶಾಲಾ ಜಾಗದಲ್ಲೇ ಅಕ್ರಮವಾಗಿ ಫ್ಯಾಕ್ಟರಿ, ಅದೃಷ್ಟವಶಾತ್ 20 ಮಕ್ಕಳು ಬಚಾವ್. ದುರಂತ ನಡೆದ ಫ್ಯಾಕ್ಟರಿ ಇದ್ದಿದ್ದು ಶಾಲೆಯ ಜಾಗದಲ್ಲಿ. ಮೊದಲ ದಿನ ಶಾಲೆಗೆ ಬಂದಿದ್ದ ಮಕ್ಕಳು ಅಗ್ನಿ ಅನಾಹುತದಿಂದ ಸ್ವಲ್ಪದರಲ್ಲೇ ಬಚಾವಾದ್ರು. ಮಧ್ಯಾಹ್ನ 1:30ಕ್ಕೆ ಶಾಲೆಯಿಂದ ಮಕ್ಕಳು ಹೋಗಿದ್ರು, ಆದರೆ ಮಧ್ಯಾಹ್ನ 1:50ಕ್ಕೆ ದುರಂತ ನಡೆದಿದೆ. ಸ್ಥಳೀಯರು ಹೇಳೋ ಪ್ರಕಾರ ಈ ಫ್ಯಾಕ್ಟರಿಗೆ ಲೈಸೆನ್ಸ್ ಇರಲಿಲ್ಲ. ಲೈಸೆನ್ಸ್ ಏನು ಇವರೇನು ತಗೊಂಡಿಲ್ಲ. ಇಂಡಿವಿಜುವಲ್ ಆಗಿ ಹೆಂಗ್ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ. ಸುಮಾರು 5 ತಿಂಗಳಾಯ್ತಂತೆ ಇದು. ಲೈಸೆನ್ಸ್ ಯಾರು ಕೊಟ್ಟಿದ್ದಾರೆ ಗೊತ್ತಿಲ್ಲ.
ಇದೇನು ನಡೀತಾ ಇದೆ ಅಂತ ನಮಗೆ ಲೋಕಲ್ ಗೊತ್ತಿಲ್ಲ. ಒಳಗೊಳಗಡೆ ಇವರು ತಗೊಂಡು ಮಾಡಿದ್ದಾರೆ, ನಡೀತಾ ಇದೆ ಅಲ್ಲಿ, ಇನ್ಲೀಗಲ್ ಆಗಿ ನಡೀತಾ ಇದೆ ಇದು. ಮೂವರ ಮೇಲೆ ಪೊಲೀಸರಿಂದ ಎಫ್ಐಆರ್. ಕಟ್ಟಡದ ಮಾಲೀಕ ನರೇಂದ್ರ, ಫ್ಯಾಕ್ಟರಿ ಮಾಲೀಕ ವಿಜಯ್ ಮೆಹ್ತಾ ಹಾಗೂ ಸಚಿನ್ ಮೇಲೆ ನಿರ್ಲಕ್ಷ್ಯತನದಿಂದ ಸಾವು ಆರೋಪದಡಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಈ ಅಗ್ನಿ ದುರಂತಕ್ಕೂ ಮೊದಲೇ ಫ್ಯಾಕ್ಟರಿ ಮಾಲೀಕ ವಿಜಯ್ ಮೆಹ್ತಾ ಆಸ್ಪತ್ರೆಗೆ ದಾಖಲಾಗಿದ್ದು, ಗಾಯಾಳುಗಳ ಹೇಳಿಕೆ ಪಡೆದ ಬಳಿಕ ಹೆಚ್ಚುವರಿ ಸೆಕ್ಷನ್ ಅಡಿ ಕೇಸ್ ಹಾಕ್ತಾರೆ. ಇದರಲ್ಲಿ ಬ್ಲಾಸ್ಟ್ ಆದ ಟೈಮ್ 5 ಜನ ಕೆಲಸ ಮಾಡ್ತಿದ್ರು, ಪ್ರಾಥಮಿಕ ಮಾಹಿತಿ ಇದೆ. ಅದರಲ್ಲಿ 3 ಜನ ಇಂಜೂರ್ಡ್ ಆಗಿದ್ದಾರೆ, ತುಂಬಾ ಅವ್ರ ಕಂಡೀಷನ್ ಕ್ರಿಟಿಕಲ್ ಇದೆ. ಅದರಲ್ಲಿ ಒಬ್ಬರು ಇಲ್ಲೇ ಸ್ಥಳದಲ್ಲೇ ಮೃತಪಟ್ಟಿದ್ರು, ಅವ್ರದ್ದು ಬಾಡಿನ ಶಿಫ್ಟ್ ಮಾಡಿದ್ದೀವಿ. ಇನ್ನೊಬ್ಬರು ಹಾಸ್ಪಿಟಲ್ ಬಂದಾಗ ಅವರು ಮೃತ ಅಂತ ಘೋಷಿಸಲಾಗಿದೆ. ಬೆಂಗಳೂರಿನಲ್ಲಿ ಜನವಸತಿ ಪ್ರದೇಶಗಳಲ್ಲಿ ಅಕ್ರಮವಾಗಿ ನೂರಾರು ಸಾವಿರಾರು ಲೆಕ್ಕದಲ್ಲಿ ಫ್ಯಾಕ್ಟರಿಗಳು ನಡೆಯುತ್ತಿವೆ. ಇತ್ತೀಚೆಗೆ ಬ್ಯಾಟರಾಯನಪುರದಲ್ಲೂ ಇಂಥದ್ದೇ ದುರಂತ ಆಗಿತ್ತು. ಆದರೂ ಪೊಲೀಸ್ ಇಲಾಖೆ ಆಗಲಿ ಬಿಬಿಎಂಪಿ ಅವರಾಗಲಿ ತಲೆಕೆಡಿಸಿಕೊಂಡಿಲ್ಲ. ದುರಂತ ಆದಮೇಲೆ ಅಮಾಯಕರು ಸತ್ತ ಮೇಲೆ ಬರೋ ಇವರು ಮೊದಲೇ ಇಂಥ ಅಕ್ರಮ ಫ್ಯಾಕ್ಟರಿಗಳಿಗೆ ಬೀಗ ಹಾಕೋ ಕೆಲಸ ಮಾಡಲಿ. ಮಂಜುನಾಥ್ ಚಂದ್ರ ಮತ್ತು ಗಂಗಾಧರ್ ವಾಗ್ಟ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಅಗ್ರ ರಾಷ್ಟೀಯ ವಾರ್ತೆಯಲ್ಲಿ ಉಳಿದ ಪ್ರಮುಖ ಸುದ್ದಿ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ದೇಶದ ಸರ್ಕಾರಿ ಸ್ವಾಮ್ಯದಲ್ಲಿದ್ದರೂ ನಷ್ಟ ಅನುಭವಿಸ್ತಾ ಇರುವ ಬಳಕೆಯಾಗದ 6 ಲಕ್ಷ ಕೋಟಿ ಮೌಲ್ಯದ ಸರ್ಕಾರಿ ಸ್ವತ್ತುಗಳನ್ನು ಖಾಸಗಿಯವರ ಸಹಭಾಗಿತ್ವದಲ್ಲಿ ಲಾಭದಾಯಕಗೊಳಿಸುವುದಕ್ಕೆ ಕೇಂದ್ರ ಸರ್ಕಾರ ತೀರ್ಮಾನಿಸಿದೆ. ರಾಷ್ಟೀಯ ಹಣಗಳಿಕೆಯ ನೀತಿ ಎನ್ಎಂಪಿ ಅಡಿ ಕೇಂದ್ರ ಸರ್ಕಾರ ಖಾಸಗಿಯವರಿಗೆ ಬಿಟ್ಟುಕೊಡುವುದಕ್ಕೆ ನಿರ್ಧಾರ ಮಾಡಿದ್ದು, ಆದರೆ ಆ ಎಲ್ಲ ಸ್ವತ್ತಿನ ಮೇಲೆ ಕೇಂದ್ರ ತನ್ನ ಮೂಲ ಹಕ್ಕು ಹೊಂದಿರಲಿದೆ. ಆ ಮೂಲಕ ಸರ್ಕಾರದ ಬೊಕ್ಕಸ ತುಂಬಿಸಿಕೊಳ್ಳುವುದಕ್ಕೆ ಪ್ಲಾನ್ ರೆಡಿ ಮಾಡಿದೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ಕಾಂಗ್ರೆಸ್ ನಾಯಕರು, ಕೇಂದ್ರ ಸರ್ಕಾರ ದೇಶವನ್ನೇ ಮಾರಾಟ ಮಾಡುತ್ತಿದೆ ಅಂತ ಸಾಲು ಸಾಲು ಟ್ವೀಟ್ಗಳನ್ನು ಹಾಕಿದ್ದಾರೆ. ಈವನ್ ಥ್ರೂ ಕೊರೋನಾ, ಈವನ್ ಥ್ರೂ ದ ಪ್ಯಾಂಡಮಿಕ್, ವಿ ಹ್ಯಾಡ್ ಗಿವನ್ ನಿಯರ್ಲಿ 12,000 crores ಟು ದ ಸ್ಟೇಟ್ಸ್ ಆಸ್ ಇಂಟ್ರೆಸ್ಟ್ ಫ್ರೀ 50-year loans. So this was given for the states to choose the project that they want to do in infrastructure, and that 12,000, I'm happy to say 11,900 has already gone to the states, which means there is clearly a demand in the states for spending on infrastructure. So last year's 12,000 crore was divided as 2,500 crores to the northeastern. ಮೈಸೂರಿನ ವಿದ್ಯಾರಣ್ಯಪುರಂನಲ್ಲಿ ದರೋಡೆಕೋರರು ಚಿನ್ನಾಭರಣ ವ್ಯಾಪಾರಿ ಧರ್ಮೇಂದ್ರ ಅನ್ನುವರ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾರೆ. ಅಮೃತ ಗೋಲ್ಡ್ ಆ್ಯಂಡ್ ಸಿಲ್ವರ್ ಅಂಗಡಿಗೆ ಬಂದ 4 ದರೋಡೆಕೋರರು ಚಿನ್ನ ಬೆಳ್ಳಿ ಕದಿಯೋದಕ್ಕೆ ಪ್ರಯತ್ನಿಸಿದ್ದಾರೆ. ದರೋಡೆಕೋರರನ್ನು ತಡೆಯಲು ಯತ್ನಿಸಿದ ಮಾಲೀಕ ಧರ್ಮೇಂದ್ರ ಮೇಲೆ ಗುಂಡು ಹಾರಿಸಿ ಪರಾರಿಯಾಗ್ತಿದ್ರು. ಈ ವೇಳೆ ದರೋಡೆಕೋರರು ಹಾರಿಸಿದ ಗುಂಡು ರಸ್ತೆಯಲ್ಲಿ ಹೋಗ್ತಾ ಇದ್ದ ದಡದಹಳ್ಳಿ ಗ್ರಾಮದ ಯುವಕ ಚಂದ್ರು ತಲೆಗೆ ಬಿದ್ದು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ. 4 ದರೋಡೆಕೋರರ ಚಹರೆ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಪೊಲೀಸರು ಆರೋಪಿಗಳ ಹುಡುಕಾಟ ನಡೆಸುತ್ತಿದ್ದಾರೆ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಪದ ನಿಮ್ಮದು.